ಸ್ವಾಮೀಜಿ ಕೇಳಿದ 100 ಜನ ತರುಣರು ನಮ್ಮಂತವರನ್ನಲ್ಲ. ಸ್ವಾಮೀಜಿ ಕೇಳಿದ್ರು ಕಬ್ಬಿಣದಂತ ಮಾಂಸಖಂಡ ಇರಬೇಕು, ಉಕ್ಕಿನಂತ ನರಮಂಡಲ ಇರಬೇಕು, ಮಿಂಚಿನಂತ ಬುದ್ಧಿಶಕ್ತಿ ಇರಬೇಕು, ವಿಲ್ ಪವರ್ ಮನಸ್ಸಿನ ಶಕ್ತಿ ಹೇಗಿರಬೇಕು ಅಂದ್ರೆ ಅಗೋ ನೋಡು ಗುಡ್ಡ ಅಂದ್ರೆ ಪುಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೆಮ್ಮೆಯಿಂದ ಹೇಳುವಂತ ಆ ಸಾಧನಾಶೀಲ ತರುಣನಿರಬೇಕು. ಅಂಥ ತರುಣರನ್ನ ತಯಾರು ಮಾಡಬೇಕಾಗಿರೋ ದೇಶ ಹೇಡಿಗಳನ್ನ ತಯಾರು ಮಾಡಿ ಕೂತಿದೆಯಲ್ಲ. ಹೊಟ್ಟೆ ಉರಿಯುತ್ತೆ ರೀ, ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಂಗಾಗತ್ತೆ, ಸತ್ಯ ಹೇಳ್ತೀನಿ. ಯಾರೋ ಪಾಕಿಸ್ತಾನದ ಪಾಪಿಗಳು ಬಂದು ಈ ದೇಶದ ಇಬ್ಬರು ಸೈನಿಕರ ತಲೆಗಳನ್ನು ಕಡ್ಕೊಂಡು ಹೋದಾಗ ಈ ದೇಶದ ಸರ್ಕಾರ ಹೇಳುತ್ತೆ ಪಾಕಿಸ್ತಾನ ಜೊತೆಗೆ ಮಾತಾಡ್ತೀವಿ, ಕ್ರಿಕೆಟ್ ಆಡ್ತೀವಿ ಅಂತ. ಏನವಸ್ಥೆ ರೀ? ಯಾರಾದರೂ ಯಾವತ್ತಾದರೂ ಯೋಚನೆ ಮಾಡಿದ್ದೀರೇನು? ಒಬ್ಬ ಸೈನಿಕನನ್ನ ರಾಂಚಿಯಲ್ಲಿ ಕೊಲ್ಲಲಾಗಿದೆ, ಒಬ್ಬರಲ್ಲ 7-8 ಜನರನ್ನು ಕೊಂದರು. ನಮ್ಮ ಯಾವುದೇ ಪತ್ರಿಕೆಗಳು ವಿಶೇಷವಾದ ಹೈಲೈಟ್ ಮಾಡಲಿಲ್ಲ. ಹೆಂಗೆ ಕೊಂದಿದ್ದಾರೆ ಗೊತ್ತೇನು? ಅದನ್ನು ಓದಿ ನನ್ನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿದ್ಬಿಡ್ತು. ಎರಡು ಕೈಗಳನ್ನ ಎರಡು ಕಾಲುಗಳನ್ನ ಕಡದ್ರಂತೆ ಸೈನಿಕಂದು. ನಾಲ್ಗೆನೂ ಕತ್ತರಿಸಿ ನೆಲ ಬಾಂಬಿನ ಮೇಲೆ ಮಲಗಿಸಿ ಹೋದ್ರು. ಅವನು ಚೀರಾಡ್ದ, ರಕ್ತ ಹರಿದು ಹೋಗ್ತಾ ಇದೆ, ಸುಸ್ತಾಗ್ಬಿಟ್ಟಿದ್ದಾನೆ. 4 ಜನ ಊರ್ನವ್ರು ನೋಡಿ ಸೈನಿಕರನ್ನ ಕರ್ಕೊಂಡು ಬಂದ್ರು. ಸೈನಿಕರು ನನ್ನ ಎತ್ಕೊಂಡು ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಬೇಕು ಅಂದಾಗ ಇವನು ಕಷ್ಟಿದ್ದಾನೆ, ನನ್ನ ಮುಟ್ಟಬೇಡಿ, ನನ್ನ ಕೆಳಗೆ ನೆಲ ಬಾಂಬಿದೆ, ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಯಾವ ದಾರಿನೂ ಇಲ್ಲ. ಕಾಲು ಇಲ್ಲ, ಕೈಯೂ ಇಲ್ಲ, ನಾಲಿಗೆಯೂ ಇಲ್ಲ. ಅವನು ಒದ್ದಾಡಿದಂತೆ ರೀ, ಗೊತ್ತಾಗಲಿಲ್ಲ ಸೈನಿಕರಿಗೆ. ಅವನ ಶವವನ್ನು ಮೇಲೆತ್ತಿದ್ರು, 8-9 ಜನ ಸ್ಥಳದಲ್ಲೇ ಭಸ್ಮೀಭೂತರಾಗ್ಬಿಟ್ರು. ನಮ್ಮ ಸರ್ಕಾರ ಹೇಳುತ್ತೆ ನಕ್ಸಲ್ರೊಂದಿಗೆ ಮಾತುಕತೆ ಮಾಡ್ತೀವಿ ಅಂತ. ಏನ್ ಅವಸ್ಥೆ ರೀ ದೇಶದ್ದು? ತಾರುಣ್ಯ ಸತ್ತೋಗಿದೆಯೇನು? ನಮ್ಮ ತರುಣರು ನಪುಂಸಕರಾಗೋಗಿದ್ದೀರೇನು? ಷಂಡತನ ಆವರಿಸ್ಕೊಂಡು ಬಿಟ್ಟಿದೆ ಅಂತ ಯಾವಾಗಲಾದ್ರೂ ಅನ್ನಿಸಿದಾಗಲೆಲ್ಲ ಬಹಳ ಕಷ್ಟ ಆಗುತ್ತೆ. ಎಲ್ಲ ತಾಯಂದ್ರೆ ಸೇರಿದ್ದೀರಿ, ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಿಮ್ಮ ಮಕ್ಕಳು ತುಂಬಾ ದೊಡ್ಡ ವ್ಯಕ್ತಿಗಳಾಗಲಿ, ಆದರೆ ರಾಷ್ಟ್ರಕ್ಕೆ ಉಪಯೋಗ ಬರದೇ ಇರುವಂತ, ರಾಷ್ಟ್ರಕ್ಕೆ ಉಪಯೋಗವಾಗದ ಮಕ್ಕಳನ್ನು ಹಿಡ್ಕೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ನಮ್ಮ ಮಕ್ಕಳನ್ನು ಬೆಳೆಸೋದಿದ್ರೆ ಈ ದೇಶಕ್ಕೆ ಉಪಯೋಗವಾಗುವಂತಾಗಿ ಬೆಳೆಸೋಣ. ಒಂದು ಅಪರೂಪದ ಗೀತೆ ಕೇಳೋಣ. ಈ ಗೀತೆನ ಕೇಳ್ತಾ ಕೇಳ್ತಾ ಇಂಥದೊಂದು ಪ್ರಾರ್ಥನೆ ಮಾಡೋಣ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ, ಅಂತ ಭಾರತ ರತ್ನ ನಮ್ಮ ಮನೆಯಲ್ಲಿ ಹುಟ್ಟಲಿ ಅಂತ ಕಳಕಳಿಯಿಂದ ಕೇಳ್ತಾ ಈ ಗೀತೆಯನ್ನು ನಾವು ಕೇಳೋಣ ನಿಮಗೋಸ್ಕರ. ಅಂಥ ಭಾರತ ರತ್ನಗಳು ಇವತ್ತಿಗೂ ಇವೆ. ನಾನು ಸೈನಿಕರ ಬಗ್ಗೆ ಮಾತನಾಡ್ತಾ ಹೇಳಿದೆ. ಈ ದೇಶದ ಅನೇಕರಿಗೆ ಸೈನಿಕರ ತಲೆ ಕಡದಾಗ ಏನೂ ಅನ್ನಿಸ್ಲೇ ಇಲ್ಲ ರೀ. ನಾಯಕರು ಅನ್ನಿಸ್ಕೊಂಡವ್ರು ಅಲ್ಲಿಗೆ ಹೋಗಲೇ ಇಲ್ಲ. ನಾನು ಬಹಳ ನೋವಿಂದ ಹೇಳ್ತೀನಿ, ಈ ದೇಶದ ಕೆಲವೇ ಕೆಲವು ರಕ್ಷಣಾ ಸಚಿವರು ಮಾತ್ರ ಗಡಿವರೆಗೂ ಹೋಗಿ ಅವರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಬಂದಿರೋರು. ನಾನು ಬಹಳ ಖುಷಿ ಪಡುವಂತ ಒಬ್ಬ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ ಅಂತ. ಬಹಳ ಜನರಿಗೆ ಗೊತ್ತಿರಬೇಕು, ಆ ಮನುಷ್ಯ ಸುಖೋಯಿ ಆಕ್ಸಿಡೆಂಟ್ ಆಗ್ತಿದೆ ಅಂತ ಗೊತ್ತಾದಾಗ ಸೈನಿಕರಿಗೆ ಸ್ಫೂರ್ತಿ ತುಂಬಲಿಕ್ಕೋಸ್ಕರ ಸುಖೋಯಿಯಲ್ಲಿ ತಾನೂ ಕೂತ್ಕೊಂಡು ಅವ್ರ ಜೊತೆ ಒಂದು ಯಾತ್ರೆ ಮಾಡ್ಕೊಂಡು ಬಂದು ಯೋಚನೆ ಮಾಡಿಬಿಡ್ರಪ್ಪ, ನಿನ್ ಜೊತೆ ನಾನೂ ಹೋಗ್ಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳುವಂತ ಅಪರೂಪದ ವ್ಯಕ್ತಿ ಇದ್ರು ರೀ. ಇವತ್ತಿನ ದಿನಗಳಲ್ಲಿ ಅಂಥವ್ರು ನೋಡ್ಲಿಕ್ಕೆ ಸಿಗೋದೇ ಕಷ್ಟ. ನಮ್ಮ ಗೃಹಮಂತ್ರಿಗಳಿದ್ದಾರೆ, ಯಾರನ್ನ ಭಯೋತ್ಪಾದಕರು ಅಂತ ಕರಿಬೇಕು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಎಂಥ ಹೀನ ಗೃಹಮಂತ್ರಿಗಳು, ಬಹಳ ನೋವಿಂದ ಹೇಳ್ತೀನಿ ರೀ. ನನಗೆ ಯಾರ ಮೇಲೂ ಒಳ್ಳೆತನ ಕೆಟ್ಟತನ ಅಂತಿಲ್ಲ. ಇವತ್ತು ತುಂಬಾ ನೋವಿನ ಸಂಗತಿ ಏನು ಅಂತಂದ್ರೆ, ನಮ್ಮ ಗೃಹಮಂತ್ರಿಗಳು ಹೇಳಿರುವ ಮಾತುಗಳನ್ನ ಪಾಕಿಸ್ತಾನದ ಒಬ್ಬ ಭಯೋತ್ಪಾದಕ ಸಂಘಟನೆಯನ್ನು ಹೇಳ್ತಾನೆ, ಕರೆಕ್ಟು. ಅಲ್ಲಿನ ಗೃಹಮಂತ್ರಿಗಳೇ ಒಪ್ಕೊಂಡಿದ್ದಾರೆ, ಭಾರತ ಅಂದ್ರೆ ಭಯೋತ್ಪಾದಕರದ್ದೇ ನಾಡು ಅಂತ ಅವ್ರು ಒಪ್ಕೊಂಡಿದ್ದಾರೆ, ಪಾಕಿಸ್ತಾನದಲ್ಲಾಗೋ ಭಯೋತ್ಪಾದನೆಗೆಲ್ಲ ಭಾರತವೇ ಮೂಲ ಅಂತ ಅಲ್ಲಿನ ಗೃಹಮಂತ್ರಿಗಳೇ ಒಪ್ಕೊಂಡ ಮೇಲೆ ನಮ್ದೇನ್ ತಕರಾರು ಅಂತ ಒಬ್ಬ ಜಿಹಾದಿ ಸಂಘಟನೆ ನಾಯಕ ಹೇಳೋ ಮಟ್ಟಿಗೆ ಈ ದೇಶದ ನೀಚ ನಾಯಕರಿದ್ದಾರಲ್ಲ, ಹೊಟ್ಟೆ ಉರಿಯಲ್ವೇನ್ರಿ? ಸತ್ಯವಾಗ್ಲೂ ಹೊಟ್ಟೆ ಉರಿಯುತ್ತೆ. ಆ ಹೊಟ್ಟೆ ಉರಿಯಿಂದ ಹೇಳ್ಕೊಳ್ತೀನಿ, ಇವರನ್ನೆಲ್ಲ ನೋಡಿದಾಗ ಈ ದೇಶದ ಸೈನಿಕರು ದೇಶಕ್ಕೋಸ್ಕರ ಕಾದಾಡ್ತಾರಲ್ಲ, ಯಾಕಾದರೂ ಕಾದಾಡಬೇಕು ಅಂತ ಅವರಿಗೆ ಅನಿಸಿದ್ರೆ ಖಂಡಿತವಾಗಿ ಅಚ್ಚರಿಯಲ್ಲ. ನಾನು ಇತ್ತೀಚೆಗೆ ನಾನು ಅನೇಕ ಬಾರಿ ಗಡಿಗಳಿಗೆ ಹೋಗಿ ಬಂದಿದ್ದೀನಿ. ಎರಡು ಗಡಿಗಳು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸೋದು. ಒಂದು ಚೀನಾ ಮತ್ತು ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿರುವ ಈ ಸಿಯಾಚಿನ್ನ ಬುಡಕ್ಕೆ ನಾನು ಹೋಗಿ ಬಂದೀನಿ, ಕರದುಂಗ್ಲಾ ಪಾಸ್ನಿಂದ ಕೆಳಕ್ಕೆ ಹೋಗಬೇಕು. ಎರಡನೇದು ಇತ್ತೀಚೆಗೆ ನಾನು ಬಾಂಗ್ಲಾದೇಶಕ್ಕೆ ಹೋಗಿ ಬಂದಿದ್ದೀನಿ, ಬಾಂಗ್ಲಾದೇಶದ ಬಾರ್ಡರ್ಗೆ. ಬಾಂಗ್ಲಾದೇಶದ ಬಾರ್ಡರ್ಗೆ ಹೋಗಿ ಬಂದಾಗ ಒಬ್ಬ ಸೈನಿಕ ನನಗೆ ಸಿಕ್ಕಿದ್ದ. ಆ ಸೈನಿಕ ಆಂಧ್ರದವನಂತೆ, ನಾವು ಬಂದ ತಕ್ಷಣ ಬಹಳ ಖುಷಿಯಿಂದ ನಮ್ಮನ್ನು ಕರ್ಕೊಂಡು ಹೋದ, ಎಲ್ರಿಗೂ ಪರಿಚಯಿಸಿದ, ನಮ್ಮೂರವ್ರು ಸರ್ ನಮ್ಮ ಕಡೆಯವರು ಅಂತ. ನಾನು ಕೇಳಿದೆ ಅದೆಂಗಪ್ಪ ನಮ್ಮ ಕಡೆಯವರು ಅಂತೀಯ, ನಮ್ದು ಕರ್ನಾಟಕ ನಿಮ್ದು ಆಂಧ್ರ ಹೆಂಗ್ ಒಂದಾಗ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಅವನಂದ, ಸರ್ ಇಲ್ಲಿ ಕರ್ನಾಟಕ ಆಂಧ್ರ ಅಲ್ಲ ಸರ್, ಸೌತು ನಾರ್ತು ಅಂತ ನಡೆಯುತ್ತೆ, ನಾವೆಲ್ಲ ಸೌತ್ನವರು ಒಂದು ಸರ್ ಅಂತಂದ. ಹೇಳಿದೆ ವಂಡರ್ಫುಲ್, ಅಲ್ಲಾದ್ರೂ ಇದು ಗೊತ್ತಾಗುತ್ತಲ್ಲ ಅಂತ. ಅವನ್ ಕರ್ಕೊಂಡು ಹೋದ್ರೆ ಟೀ ಕೊಟ್ಟ, ತಿಂಡಿ ಕೊಟ್ಟ. ಎಲ್ಲ ಮುಗಿದ್ಮೇಲೆ ನಾನು ಸುಮ್ಮನೆ ಕೇಳಿದೆ ಅವನಿಗೆ, ಮನೆಗೆ ಹೋಗಿ ಎಷ್ಟು ದಿನ ಆಗಿದ್ಯಪ್ಪ? ಅವನೇನಂದ ಗೊತ್ತಾ, ಸರ್ ಮನೆಗೆ ಹೋಗಿ ನನ್ನ ಮಗು ಹುಟ್ಟಿದಾಗ ನಾನು ಮನೆಗೆ ಹೋಗಿದ್ದೆ,
ಮಗುವಿಗೆ ಒಂದು ವರ್ಷ ಆಗಿದೆ ಇವತ್ತು, ನಂಗೆ ರಜೆ ಸಿಗಲಿಲ್ಲ, ಮೋಸ್ಟ್ಲಿ ಎರಡನೇ ವರ್ಷಕ್ಕಾದರೂ ರಜಾ ಸಿಗಬಹುದು ಅಂತ ಬಹಳ ಸಂಕಟದಿಂದ ಹೇಳ್ಬಿಟ್ಟಾರೆ. ನಂಗೆ ಬಹಳ ನೋವಾಗ್ಬಿಡ್ತು. ಒಬ್ಬ ಸೈನಿಕ ಎರಡು ವರ್ಷದಿಂದ ಹುಟ್ಟಿರೋ ಮಗುವಿನ ಮುಖ ನೋಡ್ಲಿಲ್ಲ, ಒಬ್ಬ ಸೈನಿಕ ಎರಡು ವರ್ಷದಿಂದ ಹೆಂಡತಿ ಮುಖ ನೋಡ್ಲಿಲ್ಲ, ಅಪ್ಪ ಅಮ್ಮನ ಸಂತೈಸ್ಲಿಕ್ಕೆ ಆಗಲಿಲ್ಲ. ಅಂಥ ಸೈನಿಕರು ತಲೆ ಕಡಿದು ಹೋದರೆ ಈ ದೇಶದ ನಾಯಕರು ಮಾತು ಆಡಲ್ಲ ಅಂದ್ರೆ ಎಂಥ ಪರಿಸ್ಥಿತಿ ರೀ? ಆ ಸೈನಿಕರು ಆ ಹೊತ್ತಿನಲ್ಲಿ ನಿಂತ್ಕೊಂಡು ಸತ್ಯ ಹೇಳ್ತೀನಿ, ಬೆಳಗ್ಗೆ ನಾಲ್ಕೂವರೆಗೆ ಬಂದಾಗ ನನಗೆ ಶಿರಸಿ ತುಂಬಾ ಚಳಿ ಆಗ್ಬಿಟ್ಟಿದೆಯಲ್ಲ ಅಂತ ಅನ್ನಿಸ್ತಿತ್ತು. ಆದ್ರೆ ನೀವು ಯಾವಾಗ್ಲಾದ್ರೂ ಸಿಯಾಚಿನ್ನ ಬುಡಕ್ಕೆ ಹೋಗಿ ನಿಂತು ನೋಡಬೇಕು, -20 ಡಿಗ್ರಿ ಇರುತ್ತೆ ರೀ, -20 ಡಿಗ್ರಿ, -24 ಡಿಗ್ರಿ, -40 ಡಿಗ್ರಿ ವರೆಗೂ ಸಿಯಾಚಿನ್ನ ತುದಿಯಲ್ಲಿರುತ್ತೆ. ಅಲ್ಲಿನ ಸೈನಿಕ ನಾನು ಕೇಳ್ತಿದ್ದೆ, ಅಲ್ಲಿ ನಿಂತ್ಕೊಂಡ್ರೆ ಏನ್ ಆಗಲ್ವೇನೋ? ಏನು ಆಗಲ್ಲ ಸರ್, 3 ತಿಂಗಳಲ್ಲಿದ್ರೆ ಜೀವನದಲ್ಲಿ ಒಂದ್ ವರ್ಷ ಆಯಸ್ ಕಡಿಮೆ ಆಗುತ್ತೆ, ಇನ್ನೇನು ಆಗಲ್ಲ ಅಂತಂದ. ನಿಮ್ಗೆ ಎಷ್ಟು ವರ್ಷದ ಎಷ್ಟು ತಿಂಗಳದ ಹಾಕ್ತಾರಪ್ಪ ಅಂದ್ರೆ 3 ತಿಂಗಳು ಹಾಕ್ತಾರೆ, ಕೆಲವೊಂದ್ಸಲ 6 ತಿಂಗಳು ಅಲ್ಲೇ ಇರಬೇಕಾಗ್ಬಿಡತ್ತೆ. ಜೀವನದ 2 ವರ್ಷ ಆಯಸ್ಸನ್ನ ಯುದ್ಧವೂ ಮಾಡದೆ ನಮಗೋಸ್ಕರ ಕಳ್ಕೊಂಡ್ ಬಿಡ್ತಾರಲ್ಲ, ಯಾವತ್ತಾದ್ರೂ ಹೊಟ್ಟೆ ಉರಿಯಾಗಿದೆಯನ್ರಿ? ಪಾಪಿ ರಾಷ್ಟ್ರ ಪಾಕಿಸ್ತಾನ ಇದೆಯಲ್ಲ, ಈ ಪಾಕಿಸ್ತಾನ ಅನ್ನೋ ರಾಷ್ಟ್ರ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಕಾರ್ಗಿಲ್ ಮೇಲಿಂದ ಮೂಲಕ ಬಂದಾಗ, ಈ ಕಾರ್ಗಿಲ್ ನಲ್ಲಿ ನಿಂತ್ಕೊಂಡು ನಮ್ಮ ಮೇಲೆ ಮಾಡಿದಂತ ಅತ್ಯಾಚಾರವನ್ನು ಯಾವತ್ತಾದ್ರೂ ನೆನಪಿಸಿಕೊಳ್ಳಲಿಕ್ಕೆ ಅವಕಾಶ ಇದೆಯೇನು? ನಾನು ಕಾರ್ಗಿಲ್ ನ ಭೂಮಿಗೆ ಹೋಗಿದ್ದೆ, ತೊಲೋಲಿಂಗ್ನ ಬುಡದ ಕೆಳಗೆ ನಿಂತ್ಕೊಂಡಿದ್ದಾಗ ಒಬ್ಬ ಸೈನಿಕ ಇದ್ದ, ಸಿಖ್ ರೆಜಿಮೆಂಟ್ ಅವನು. ಈ ಸೈನಿಕ ಕಾರ್ಗಿಲ್ ಭೂಮಿಯಲ್ಲಿ ಆ ತೊಲೋಲಿಂಗ್ನ ಬುಡದಲ್ಲಿ ನಿಂತ್ಕೊಂಡು ಬಂದವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದ ಯುದ್ಧ ಹೇಗಾಗತ್ತೆ ಅಂತ. ನೀವು ನಂಬಲ್ಲ, ಪ್ರತಿ ಬಾರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು ಅವನಿಗೆ. ನಾನು ಹೋಗಿ ಕೇಳಿದೆ, ದಿನಕ್ಕೆ 8 ಸಲ ಎಕ್ಸ್ಪ್ಲೈನ್ ಮಾಡ್ತೀಯಪ್ಪ ಈ ಥರ? ಅವನಂದ 18-20 ಸಲ ಆದರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಭಾನುವಾರ ಬಂತು ಅಂದರೆ 40-45 ಸಲ ಆದರೂ ಆಗತ್ತೆ ಸರ್. ನಾನು ಕೇಳಿದೆ, ಪ್ರತಿ ಬಾರಿ ಕಣ್ಣೀರು ಇಡ್ತೀಯನೋ? ಅವನೇನಂದ ಗೊತ್ತೇನ್ರಿ? ಅವನಂತಾನೆ, ಸರ್ ಸತ್ತವರು ನನ್ನ ಆತ್ಮೀಯ ಗೆಳೆಯರು ಸರ್. ಆ ಜಾಗದಲ್ಲಿ ಅವತ್ತು ನಾನು ಎಲ್ಲೋ ಮಿಸ್ ಆಗಿಬಿಟ್ಟೆ, ಇಲ್ಲದೆ ಹೋಗಿದ್ರೆ ನಾನು ಅವ್ರ ಜೊತೆ ಹುತಾತ್ಮನಾಗಿರ್ತಿದ್ದೆ. ಅವರನ್ನು ನೆನಪಿಸ್ಕೊಂಡಾಗಲೆಲ್ಲ ಕಣ್ಣಲ್ಲಿ ನೀರು ಬರದೇ ಇರ್ತೇನೆ ಸರ್. ಈಗಲೂ ಕಾಯ್ತಾ ಇದ್ದೀನಿ ಸರ್, ಇನ್ನೊಂದು ಯುದ್ಧ ಆದರೆ ಪಾಕಿಸ್ತಾನವನ್ನು ನಾಶ ಮಾಡಬೇಕು, ಇಲ್ಲ ನಾನು ನಾಶ ಆಗ್ಬಿಡಬೇಕು ಅಂತ ಪ್ರತಿ ಬಾರಿ ಅವರನ್ನು ನೆನಪಿಸ್ಕೊಂಡಾಗ ನಾನು ನೆನಪಿಸ್ಕೊಳ್ತಾ ಇರ್ತೀನಿ ಅಂತ ಅದೋ ಸಿಖ್ ರೆಜಿಮೆಂಟಿನ ಹುಡುಗ ಹೇಳ್ತಾನೆ. ಅದು ಯಾವ ತಂದೆ ತಾಯಿಯ ಮಗನೋ ರೀ? ಆ ಹುಡುಗ ನಮಗೋಸ್ಕರ ಇಷ್ಟು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರ್ತಾನಲ್ಲ, ಯಾವತ್ತಾದರೂ ನೆನಪಿಸ್ಕೊಂಡಿದ್ದೀವ? ಕಾರ್ಗಿಲ್ ಕದನವನ್ನು ನೆನಪಿಸ್ಕೊಳ್ಳಿ. ಯುದ್ಧ ಶುರುವಾಗಿ ಹೋಗಿದೆ, ಯುದ್ಧ ಶುರುವಾಗೋ ಹೊತ್ತಿನಲ್ಲಿ ಈ ದೇಶದ ಒಬ್ಬ ತರುಣ ಪ್ರಾಣ ಕೊಡ್ತಾನೆ, ಮನೋಜ್ ಕುಮಾರ್ ಪಾಂಡೆ ಅಂತ ಅವನ ಹೆಸರು. 22 ವರ್ಷದ ಹುಡುಗ, ಇಂಜಿನಿಯರಿಂಗ್ ಮಾಡ್ಕೊಂಡು ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಅಂಕಗಳನ್ನು ಪಡ್ಕೊಂಡ, ಸಾಫ್ಟ್ವೇರ್ ಉದ್ಯೋಗಕ್ಕೆ ಹೋಗಲಿಲ್ಲ, ನೇರವಾಗಿ ಸೈನ್ಯಕ್ಕೆ ಹೋಗಿ ಜಾಯಿನ್ ಆಗ್ತೀನಿ ಅಂತ ಬಂದ. ಎಲ್ಲ ಟೆಸ್ಟ್ ಪಾಸ್ ಆಯ್ತು. ಕೊನೆಯ ಪ್ರಶ್ನೆ ಅವನನ್ನು ಕೇಳಿದ್ರು, ಎಲ್ಲ ಬಿಟ್ಟು ಸೈನ್ಯಕ್ಕೆ ಬರಬೇಕು ಅಂತ ಯಾಕೆ ಇಚ್ಛೆ ಪಡ್ತಿದ್ಯಾ? ಮನೋಜ್ ಕುಮಾರ್ ಪಾಂಡೆ ಹೇಳ್ದ, ಏನಕ್ಕೂ ಇಲ್ಲ ಸರ್, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ, ನನಗೆ ಪರಮವೀರ್ ಚಕ್ರ ತಗೋಬೇಕು ಅಂತ. ಇನ್ಯಾವ ಕಂಪನಿನೂ ಕೊಡಲ್ಲ ಸರ್ ಅದನ್ನ, ನೀವು ಮಾತ್ರ ಕೊಡೋದು, ಅದಕ್ಕೋಸ್ಕರ ಬಂದಿದ್ದೀನಿ ಅಂದ್ಬಿಟ್ಟಾರೆ. ಆ ಮಾತನ್ನು ಕೇಳಿ ಅವನಿಗೆ ಕೆಲಸ ಏನೋ ಸಿಕ್ತು. ಅದೃಷ್ಟವೋ ದುರದೃಷ್ಟವೋ, 2ನೇ ವರ್ಷಕ್ಕೆ ಯುದ್ಧ ಘೋಷಣೆ ಆಗೋಯ್ತು. ಯಾವ ಥರ ಯುದ್ಧ ಮಾಡಿದ ಈ ತರುಣ ಅಂದ್ರೆ, ತನ್ನ ಟೀಮ್ ಅನ್ನು ಕರ್ಕೊಂಡು ಕೊರಕುಲುಗಳಲ್ಲಿ ಪಾಕಿಸ್ತಾನದ ಪಾಪಿಗಳಿಗೆ ಕಾಣದಂತೆ ಹಿಂದಿನಿಂದ ಹೋಗಿ ಬೆಟ್ಟದ ತುದಿಗೆ ನಿಂತ್ಕೊಂಡ. ಪಾಕಿಸ್ತಾನದ 3 ಬಂಕರ್ಗಳು ಕಣ್ಣೆದುರಿಗೆ ಕಾಣ್ತಾ ಇವೆ. ಆ ಕತ್ತಲಿನಲ್ಲಿ ಏನ್ ಮಾಡ್ದ, ತನ್ನ ಬ್ಯಾಗ್ ನಲ್ಲಿದ್ದ ಗ್ರೆನೇಡ್ ಅನ್ನು ತೆಗೆದು ಅವ್ರ ಮೇಲೆ ಎಸ್ದ. 2 ಬಂಕರ್ಗಳು ಛಿದ್ರವಾಗೋಯ್ತು. 3ನೇ ಬಂಕರ್ನಿಂದ ಹಾರಿದ ಗುಂಡು ಇವನ ಕೈಯನ್ನ ಛಿದ್ರ ಛಿದ್ರ ಮಾಡ್ತಂತೆ ಬಲಗೈನ. ಆ ಬಲಗೈ ನೇತಾಡ್ತಾ ಉಳಿದು ಬಿಡ್ತಂತೆ. ಮನೋಜ್ ಕುಮಾರ್ ಪಾಂಡೆ ತನ್ನ ಗೆಳೆಯರನ್ನು ಕರೆದು ಹೇಳಿದಂತೆ, ನೇತಾಡ್ತಾ ಇರೋ ಕೈ ತುಂಬಾ ತೊಂದರೆ ಕೊಡ್ತಾ ಇದೆ, ಪೂರ್ತಿ ತುಂಡಾಗಿದ್ರೆ ಬೇಜಾರು ಇರ್ತಿರ್ಲಿಲ್ಲ, ಈ ಕೈಯನ್ನ ನನ್ನ ಸೊಂಟಕ್ಕೆ ನನ್ನ ಬೆಲ್ಟಿಂದ ಕಟ್ಟುಬಿಡ್ತೀರಾ ಅಂತ ಕಟ್ಟಿಸ್ಕೊಂಡ. ಇನ್ನೊಂದು ಕೈಯಲ್ಲಿ ಗ್ರೆನೇಡ್ ಹಿಡ್ಕೊಂಡು ಮುಂದಕ್ಕೆ ಹೋಗಿ ಮತ್ತೊಂದು ಬಂಕರ್ನ ಮೇಲೆ ದಾಳಿ ಮಾಡಿದ. ಪಾಕಿಸ್ತಾನದ ಬಂಕರ್ ಛಿದ್ರ ಛಿದ್ರವಾಗೋಯ್ತು. ಆದರೆ ಅತ್ತಲಿಂದ ಹಾರಿದ ಗುಂಡೊಂದು ಇವನ ಹಣೆ ಹೋಗ್ತು, ಕೆಳಗೆ ಬಿದ್ದ. ಬೀಳೋಕ್ಕಿಂತ ಮುಂಚೆ ಭಾರತದ ಧ್ವಜವನ್ನ ಅಲ್ಲಿ ಹೂತ ಹೇಳ್ತಾನೆ, ಈ ಗುಡ್ಡ ನಮ್ಮ ವಶವಾಗಿದೆ ಅಂತ ಕೆಳಗಿನವ್ರಿಗೆ ಸುದ್ದಿ ಮುಟ್ಟಸರಪ್ಪ ಅಂತ ಭಾರತ್ ಮಾತೆಗೆ ಜೈಕಾರ ಹೇಳ್ತಾ ಪ್ರಾಣ ಕೊಟ್ಟುಬಿಟ್ಟಾರಿ ಮನೋಜ್ ಕುಮಾರ್ ಪಾಂಡೆ. ಅವನು ಅಂದ್ಕೊಂಡಂತೆ ಅವನಿಗೆ ಪರಮವೀರ್ ಚಕ್ರ ಸಿಕ್ಬಿಡ್ತು. ಪುಣ್ಯಾತ್ಮ, ನಾನು ಕಣ್ಣಾರೆ ನೋಡಿದ್ದೆ ಅವತ್ತಿನ ಕಾರ್ಯಕ್ರಮ, ಪರಮವೀರ್ ಚಕ್ರ ಪ್ರದಾನ ಆಗಬೇಕು. ಆ ಹೆಣ್ಮಗಳು ಹೇಳ್ತಾಳೆ, ಈ ಪುಣ್ಯಾತ್ಮ ತನ್ನ ಡೈರಿಯಲ್ಲಿ ಬರ್ಕೊಂಡಿದ್ದಾನೆ, ಸಾಲುಗಳು 8 ಚೆನ್ನಾಗಿವೆ, ತರುಣರಿದ್ರೆ ಎದೆ ಮೇಲೆ ಕೆತ್ಕೋಬೇಕು. ಅವನು ಹೇಳ್ತಾನೆ, ಅಕಸ್ಮಾತ್ ನನ್ನ ರಕ್ತದ ತಾಕತ್ತನ್ನು ತೋರಿಸೋಕ್ಕಿಂತ ಮುಂಚೆ, ಮೃತ್ಯು ನನ್ನ ಹತ್ರ ಬಂದರೆ ನಾನು ದೇವರಾಣೆಗೂ ಆ ಮೃತ್ಯುವನ್ನು ಕೊಂದುಬಿಡ್ತೀನಿ, ನನ್ನ ತಾಕತ್ ತೋರಿಸಿಯೇ ಸಾಯ್ತೀನಿ ಅಂತಂದ. ಅವನು ಹಂಗೆ ಬರ್ಕೊಂಡಿದ್ದ. ಅವನು ಅವಳದನ್ನು ಓದಿ ಹೇಳಿದ್ಲು. ಪರಮವೀರ್ ಚಕ್ರನ ಅವ್ರ ತಾಯಿ ಸ್ವೀಕಾರ ಮಾಡಿದ್ಲು. ಪ್ರೆಸ್ನವರೆಲ್ಲ ಸುತ್ತುವರೆದು ಕೇಳಿದ್ರು, ಅಮ್ಮ ನಿಮ್ಗೆ ಹೆಂಗನ್ಸುತ್ತೆ? ಆ ತಾಯಿ ಹೇಳಿದ್ಲು,
ಏನಪ್ಪ ಅನ್ಸೋದು, ಮೊದಲೆಲ್ಲ ಇವನ್ನ ನನ್ನ ಮಗ ಅನ್ಕೊಂಡಿದ್ದೆ, ಆದ್ರೆ ನನ್ಗೀಗ ಗೊತ್ತಾಯ್ತು ಇವನ್ ನನ್ನ ಮಗ ಅಷ್ಟೇ ಅಲ್ಲ ದೇಶದ ಮಗ, ಅವನ್ ಸತ್ತಾಗ ನಾನ್ಯಾಕೆ ಕಣ್ಣೀರಿಡ್ಲಿ ಅಂತ ಈಗ ಅನಿಸುತ್ತೆ ಅಂತ ತಾಯಿ ಹೇಳ್ತಾಳಲ್ಲ, ಎಂತ ಮಹಾ ತಾಯಿ ಇರಬೇಕು. ಯಾವತ್ತಾದ್ರೂ ಯೋಚನೆ ಮಾಡಿ ನೋಡಿ, ಇಬ್ರು ಹುಡುಗರು ಒಂದೇ ಮನೆಯವರು, ಯುದ್ಧಕ್ಕೆ ಅಂತ ಹೋದವರು, ಅಮನ್ ಕಾಲಿಯ ಅಮೋಲ್ ಕಾಲಿಯ, ಅಮನ್ ದೊಡ್ಡವನು ಅಮೋಲ್ ಚಿಕ್ಕವನು, ಯುದ್ಧಕ್ಕೆ ಹೋದ್ರು ಯುದ್ಧ ಮಾಡ್ತಾ ಇದ್ರು. ಚಿಕ್ಕ ಹುಡುಗ ಅಮೋಲ್ಗೆ ದೊಡ್ಡವನಿಗೆ ಮದುವೆ ಆಗಿತ್ತು, ಚಿಕ್ಕವನಿಗೆ ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಆದವನು ಹೋಗಿದ್ದ, ಯುದ್ಧ ಮುಗಿಸ್ಕೊಂಡು ಬಂದ ತಕ್ಷಣ ಮದುವೆ ಆಗ್ತೀನಿ ಅಂತ ಹೇಳ್ದ. ಕಿರಿ ಹುಡುಗ ಬರಲೇ ಇಲ್ಲ ರೀ, ಅವನ ಶವ ಮನೆಗೆ ಬಂತು, ಅವರಪ್ಪ ಅಮ್ಮ ಎಲ್ಲ ನಿಂತಿದ್ದಾರೆ. ಆದರೆ ಅಪ್ಪನ ತಾಕತ್ ಎಂಥದ್ದು ಅಂದ್ರೆ, ಮಗನ ಎದುರಿಗೆ ನಿಂತು ಭಾವುಕರಾಗಿ ಕಣ್ಣು ನೀರು ತುಂಬಿಕೊಂಡು ಹೇಳ್ತಾರಂತೆ, ಮಗು ನಿನ್ನ ಕಿರಿಮಗ ಕಿರಿಮಗ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ತಾ ಇದ್ದೆ ಕಣೋ, ನೀನ್ ನನ್ನ ಕಿರಿಮಗ ಇರಬಹುದು ಆದ್ರೆ ದೇಶಕ್ಕೆ ಹಿರಿಮಗ ಆಗ್ಬಿಟ್ಟಿಯಲ್ಲೋ ಮಗನೇ, ಎಂಥ ಕೆಲಸ ಮಾಡಿದ್ಯಪ್ಪ ಅಂತ ಮಗನ ಶವಕ್ಕೆ ಸೆಲ್ಯೂಟ್ ಹೊಡೆಯುವಂತ ತಂದೆ ಇದ್ದಾರಲ್ರಿ ಈ ದೇಶದ ಕಥೆ ಯಾವಾಗಲಾದ್ರೂ ಯೋಚನೆ ಮಾಡಿ. ಸಂದೀಪ್ ಉನ್ನಿಕೃಷ್ಣನ್ ನಮ್ಮ ನಾಡಿನ ತರುಣ, ಅವನು ಒಂದೊಂದೊಂದು ಆಪರೇಷನ್ ಅಲ್ಲಿ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತಾ ಮಾಡ್ತಾ ಪ್ರಾಣ ಕೊಟ್ಟ. ಅವನ ಗೆಳೆಯರು ಹೇಳಿದ್ದೇನೆ, ಅವರಪ್ಪ ಹೇಳ್ತಿರ್ತಾರೆ, ಹೇಳಿದ್ರಂತೆ ಅವನಿಗೆ, ಸಂದೀಪ್ ಈಗ ಹೋಗೋ ಹೊತ್ತಲ್ಲ ಕಣೋ, ಅವರೆಲ್ಲ ಅಲ್ಲಿದ್ದಾರೆ, ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂದಾಗ ಸಂದೀಪ್ ಹೇಳ್ತಾನಂತೆ, ನಮಗೆ ತಯಾರು ಮಾಡಿರೋದೇ ಕಮಾಂಡೋಗಳಾಗಿ ಪ್ರಾಣ ಕೊಡ್ಲಿಕ್ಕೆ ಕಣೋ, ನಾನು ಮುಂದೆ ಹೋಗ್ತೀನಿ, ನಾನು ಮುಂದೆ ಹೋಗಿ ಜಾಗ ಕ್ಲಿಯರ್ ಮಾಡ್ಕೊಳ್ತೀನಿ, ನೀವು ಹಿಂದಿಂದ ಬಂದು ಅಟ್ಯಾಕ್ ಮಾಡಿ ಅಂತ ಮುಂದಕ್ಕೆ ಹೋದ. ಜಾಗ ಕ್ಲಿಯರ್ ಮಾಡಿಕೊಟ್ಟ, ಕ್ಲಿಯರ್ ಮಾಡಿಕೊಟ್ಟ ಸಂದೀಪ್ದೇ ಪ್ರಾಣ ಹೋಗ್ಬಿಟ್ಟಿತ್ತು. ಅವ್ರ ತಂದೆ ಗೊತ್ತಿಲ್ಲ ವಿಷಯ, ಅವ್ರು ಹೇಳ್ತಾರೆ, ಅವ್ರು ಈಗಲೂ ಬೆಂಗಳೂರಿನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡುವಾಗ ಹೇಳ್ತಾರೆ, ಯುದ್ಧ ಆಗ್ತಿದೆ ಗಲಾಟೆ ಆಗ್ತಿದೆ ಅಂತ ಗೊತ್ತಿತ್ತು ಚಕ್ರವರ್ತಿಯವರೇ, ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿದ್ವಿ, ಪೂಜೆ ಮಾಡ್ಕೊಂಡು ಬರೋಷ್ಟು ಹೊತ್ತಿಗೆ ಸುದ್ದಿ ಬಂತಂತೆ ನಿಮ್ಮ ಮಗ ತೀರ್ಕೊಂಡಿದ್ದಾನೆ ಅಂತ. ನಾವು ಅದರ ನಂತರ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ, ದೇವರು ನಮ್ಗೆ ಮೋಸ ಮಾಡಿಬಿಟ್ಟ, ಅಂಥ ಒಳ್ಳೆ ಮಗನನ್ನು ಕಸಿದ್ಕೊಂಡ್ಬಿಟ್ಟ ಅಂದರು. ನಾನು ಹುತಾತ್ಮನಾದ ಬಿಡಿ ಅಂದರೆ ಬೈದರು ನನಗೆ, ಏನು ಹುತಾತ್ಮನೋ, ಯಾವ ದೇಶಕ್ಕೋಸ್ಕರ ಹುತಾತ್ಮನಾದ ಅವನು, ಈ ದೇಶ ಉದ್ಧಾರ ಆಗಲಿ ಅಂತ ನನ್ನ ಮಗ ಸತ್ತ, ನೀವೆಲ್ಲ ಸೇರಿ ಹಾಳು ಮಾಡಿಬಿಟ್ರಲ್ಲ ಈ ದೇಶನ ಅಂತ. ಅವ್ರು ಹೇಳಬೇಕಾದ್ರೆ ದೇವರಾಣೆಗೂ ಉತ್ತರ ಇರಲಿಲ್ಲ, ರೀ ಕರೆಕ್ಟ್ ಹಾಳು ಮಾಡಿಬಿಟ್ವಲ್ಲ ನಾವೆಲ್ಲ, ಯಾತಕ್ಕೋಸ್ಕರ ಸಂದೀಪ್ ಪ್ರಾಣ ಕೊಡಬೇಕಿತ್ತು, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದಿತ್ರಿ, ಅವನು ನಿಮ್ ಓಟ್ ಗಳಿಸ್ಕೊಂಡು MLA ಆಗ್ಬೋದಿತ್ತು, MP ಆಗ್ಬೋದಿತ್ತು, ಬೇಕಾದಷ್ಟು ದುಡ್ಡು ಮಾಡ್ಕೊಂಡು ಹಾಯಾಗಿರ್ಬೋದಿತ್ತು, ಯಾಕೆ ಸಾಯ್ಬೇಕಿತ್ತು? ಯಾವತ್ತಾದ್ರೂ ಉತ್ತರ ಇದೆಯಾ ನಮ್ಮ ಹತ್ರ? ನಾನು ಹೇಳಿದೆ ಉತ್ತರ ಇಲ್ಲ ಅಪ್ಪಾಜಿ, ನನ್ನ ಹತ್ರ ದೇವರಾಣೆಗೂ ಉತ್ತರ ಇಲ್ಲ. ಅವ್ರ ತಾಯಿ ಒಂದಿನ ನಾವು ಊರಿಗೆ ಕಾರ್ಯಕ್ರಮಕ್ಕೆ ಕರೆಸಿದಾಗ ಯಾವತ್ತೂ ಮಾತಾಡದೆ ಇರೋರು ಬಂದು ಸ್ಟೇಜ್ ಮೇಲೆ ಮಾತನಾಡ್ತಾ ಹೇಳಿದ್ರು, ನನ್ನ ಮಗ ತೀರ್ಕೊಂಡ್ಮೇಲೆ ಒಂದಿನ ಮನೆಯಲ್ಲಿಲ್ಲ, ನಾನು ಊರು ತುಂಬ ಸುತ್ತಾಡ್ತಿದ್ದೀನಿ, ತರುಣರಿಗೆ ನನ್ನ ಮಗನ ಥರ ಆಗ್ರಪ್ಪ ಅಂತ ಹೇಳಲಿಕ್ಕೆ, ಎಷ್ಟಾದರೂ ಕೂಡ ನನ್ನ ಮಗನನ್ನು ಮರಿಲಿಕ್ಕಾಗಲ್ಲ. ಅವನ ಕೊನೆ ದಿನ ಹೋಗಬೇಕಾದ್ರೆ ಅಪ್ಪನ ಬೈಕ್ ಮೇಲೆ ಕೂತಿದ್ದಂತೆ, ತಾಯಿ ಕೈಯನ್ನು ಹಿಡ್ಕೊಂಡಿದ್ದಂತೆ, ಕೊನೆಯವರೆಗೂ ಕೈಯನ್ನು ತುದಿಯವರೆಗೂ ಹಿಡ್ಕೊಂಡು ಹೋದ. ನನಗದು ಕೊನೆ ಅಂತ ಯಾವಾಗಲೂ ಅನ್ನಿಸ್ಲೇ ಇಲ್ಲ ಕಣೋ. ಈಗಲೂ ಕೂಡ ಯಾವಾಗಲಾದರೂ ಮಧ್ಯ ಕನಸಿಗೆ ಬರ್ತಾನಂತೆ ಆ ತಾಯಿಗೆ, ನನಗೆ ಆ ತಾಯಿ ನೆನಪಿಸ್ಕೊಂಡಾಗ್ಲಿಲ್ಲ, ಅಯ್ಯೋ ಅನ್ಸತ್ರಿ. ಆ ತಾಯಿ ಹೇಳ್ತಾಳೆ, ಮಧ್ಯರಾತ್ರಿ ಯಾವಾಗಲೂ ಒಂದ್ಸಲ ಕನಸಲ್ಲಿ ಬರ್ತಾನಂತೆ, ಟ್ರೈನಿಂದ ಇಳಿಯೋ ಹಂಗೆ ಇಳಿತಾನಂತೆ, ಮೆಟ್ಲ ಮೇಲೆ ನಿಂತ್ಕೊಂಡು ಅಲ್ಲೆಲ್ಲ ನಿಂತಿರೋ ತಾಯಿ ತಂದೆಗೆಲ್ಲ ಟಾಟ ಮಾಡಿ ಟ್ರೈನ್ ಮುಂದಕ್ಕೆ ಹೋಗ್ಬಿಡುತ್ತಂತೆ, ಅವನು ಹೊರಟು ಬಿಡ್ತಾನಂತೆ. ಆ ತಾಯಿ ಹೇಳ್ತಾಳೆ, ಒಂದೇ ಮಧ್ಯನ ಸ್ಟೇಷನ್ನಲ್ಲಿ ಇಳಿ ಅಂತ ಅವನಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಕಣೋ, ಅವನಿನ್ ಇಳಿಯಲ್ಲ ಅಂತ ನನ್ನ ಮನಸ್ಸು ಎದ್ದ ತಕ್ಷಣ ಹೇಳುತ್ತೆ, ಆಮೇಲೆ ನಿದ್ದೆ ಬರೋದೇ ಇಲ್ಲ, ಏನ್ ಮಾಡಬೇಕು ಅಂತ ಅರ್ಥ ಆಗಲ್ಲ ಅಂತ ತಾಯಿ ಹೇಳ್ತಾಳೆ. ಯಾವತ್ತಾದರೂ ಒಂದು ದಿನ ಈ ತಂದೆ ತಾಯಿಯರ ನೆನಪಾಗಿದೆಯಾ? ಯಾರ್ದೋ ಮಕ್ಕಳು ಎಲ್ಲೋ ಪ್ರಾಣ ಕೊಡ್ತಾರೆ, ನಾವು ಮಾತ್ರ ನೆಮ್ಮದಿಯಿಂದ ಆರಾಮದ ಬದುಕನ್ನು ಬದುಕ್ತೀವಿ, ಏನ್ ಮಾಡ್ತಿರೋ ಬಿಡ್ತಿರೋ, ಕೊನೆ ಪಕ್ಷ ಒಂದು ಹನಿ ಕಣ್ಣೀರಾದರೂ ಅವ್ರಿಗೆ ಸುರಿಸ್ರಿ. ಹೆಂಡತಿ ಮಕ್ಕಳಿಗೋಸ್ಕರ ಕಣ್ಣೀರು ಸುರಿಸ್ಕೊಂಡು ಸಾಯ್ತಾ ಇರ್ತೀವಿ, ನಮ್ಮ ಮಕ್ಕಳು ಹಾಳಾಗಿ ಹೋದ್ರಲ್ಲ ಅಂತ ಕಣ್ಣೀರು ಸುರಿಸ್ತಾ ಇರ್ತೀವಿ, ಒಂದೇ ಒಂದಿನ ಯಾರದ್ದೋ ಮಗ ನನಗೋಸ್ಕರ ಪ್ರಾಣ ಕೊಟ್ಟನಲ್ಲ ಅಂತ ಕಣ್ಣೀರು ಸುರಿಸಬೇಕು ಅನ್ನೋ ಅವಕಾಶ ಬಂದಾಗ ಕಳ್ಕೊಳ್ಬೇಡಿ. ಇವತ್ತೇನಾದರೂ ನಿಮ್ಮ ಕಣ್ಣಲ್ಲಿ ನೀರು ಬಂದಿದ್ರೆ ಅಕ್ಕಪಕ್ಕದವ್ರು ನೋಡಿ ನಕ್ಕು ಬಿಡ್ತಾರೆ ಅಂತ ತಡ್ಕೊಳಕ್ ಹೋಗ್ಬೇಡಿ. ಹತ್ತು ಬಿಡೋಣ, ಇವತ್ತು ದೇವರನ್ನು ಪ್ರಾರ್ಥಿಸ್ಕೊಳ್ಳಿ. ಹೇ ಭಗವಂತ, ಅದು ಯಾರು ನನಗೋಸ್ಕರ ಪ್ರಾಣ ಕೊಟ್ಟರೋ ಅವರಿಗೆ ಶಕ್ತಿ ಕೊಡಪ್ಪ, ಇನ್ನು ಪ್ರಾಣ ಕೊಡ್ಲಿಕ್ಕೆ ಹೊರಟಿದ್ದಾರಲ್ಲ ಅವರಿಗೂ ಅಪರೂಪದ ಶಕ್ತಿಯನ್ನು ಕೊಟ್ಟು ಅವರನ್ನು ಜೀವಂತವಾಗಿ ಉಳಿಸುವಂತ ತ್ಯಾಗದ ಆ ಭಾವನೆಯನ್ನ ನಮ್ಮ ಮನಸ್ಸಿನಲ್ಲಿ ಮೂಡ್ಕೊಂಡು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಒಂದು ಅಪರೂಪದ ಗೀತೆ ಕೇಳೋಣ. ಏ ಮೇರೆ ವತನ್ ಕೆ ಲೋಗೋ ಜರ ಆಂಖ ಮೇ ಭರಲೋ ಪಾನಿ ಜೋ ಶಹೀದ್ ಹುವೇ ಹೇ ಉನ್ಕಿ ಜರ ಯಾದ ಕರೋ ಕುರುಪ. ನಂಗೆ ಜೈಕಾರ ಕೇಳಿದಾಗಲೆಲ್ಲ ಅದೇ ಕಾರ್ಗಿಲ್ ನೆನಪಾಗ್ಬಿಡುತ್ತೆ. ಆ ಸೈನಿಕನ ಹತ್ರ ನಾವು ಇಷ್ಟೆಲ್ಲ ಮಾತಾಡಿದ ನಂತರ ಅವನು ನಮ್ಮನ್ನು ನಿಲ್ಸ್ಕೊಂಡು ಹೇಳಿದ, ನಾವೊಂದು 20 ಜನ ಇದ್ವಿ, ಉಡುಪಿಯಿಂದ ಕೆಲವರು ಇದ್ರು, ಕೆಲವರು ಬೆಂಗಳೂರು ಕಡೆಯಿಂದ ಬಂದ್ರು, ಒಂದು 20 ಜನ ನಿಂತಿದ್ವಿ. ಅವನು ನಮ್ಮನ್ನು ಕರೆ ಹೇಳಿದ, ಇಷ್ಟೆಲ್ಲ ಮಾತಾಡಿದ್ದೀರಿ ಭಾವುಕರು ಅನ್ಸುತ್ತೆ,
ಇವರೆಲ್ಲರೂ ಜೈಕಾರ ಹಾಕಬೇಕಾದ್ರೆ ಮ್ಯಾಗಿ ತಿಂದಿರೋರು ಜೈಕಾರ ಇದ್ದಂಗಿದೆ ಸರ್, ಒಂದೇ ಒಂದ್ಸಲ ಭಾರತಕ್ಕೆ ರೊಟ್ಟಿ ತಿಂದವರು ಜೈಕಾರ ಕೊಡಿ ಸರ್ ಅಂದ್ಬಿಟ್ಟು ಅವನು. ನಾವು ಜೈಕಾರ ಕೊಟ್ಟಿದ್ದನ್ನು ಕೇಳಿ ಅವನಿಗೆ ಎಷ್ಟು ಖುಷಿಯಾಗಿತ್ತು ಅಂದ್ರೆ ಸಮಾಧಾನ ಆಯ್ತು ಸರ್, ಬರೀ ಫೋಟೋ ತೆಗೆಸ್ಕೊಳ್ಬೇಡಿ ನಮ್ಮ ಬಗ್ಗೆ ನೆನಪಿಸ್ಕೊಳ್ತಾ ಇದೀ ಅಂತ ಕಳಿಸ್ಕೊಟ್ಟ. ಬಹಳ ಖುಷಿಯಾಗ್ಬಿಡ್ತು ಅವ್ರನ್ನ ನೆನಪಿಸ್ಕೊಂಡಾಗ. ಆ ತರುಣರೆಲ್ಲ ಇವತ್ತಿಗೂ ಭಾರತಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಖುಷಿ ಪಟ್ಕೊಂಡು ಜೀವ ಕೊಡ್ಲಿಕ್ಕೆ ತಯಾರಾಗಿದ್ದಾರಲ್ಲ, ಅಚ್ಚರಿಯ ಸಂಗತಿ ಹೇಳ್ತೀನಿ. ನಮ್ಗೆ ಅವ್ರನ್ನ ನೆನಪಿಸ್ಕೊಂಡಾಗಲೆಲ್ಲ ನಮಗೂ ಏನಾದರೂ ಮಾಡಬೇಕು ಅನ್ಸುತ್ತೆ. ಭಾರತ ಪಾಕಿಸ್ತಾನ ಯುದ್ಧ ಆಗಬೇಕಾದ್ರೆ ನಾನು ಇಂಜಿನಿಯರಿಂಗ್ ಓದ್ತಿದ್ದೆ, ಉತ್ತರ ಕನ್ನಡದಲ್ಲೇ ಓದ್ತಾ ಇದ್ದ ನಾನು. ಯಾವಾಗಲೂ ನೋಡ್ತಿದ್ದೆ ಇಂಡಿಯಾ ಪಾಕಿಸ್ತಾನ ವರ್ಲ್ಡ್ ಕಪ್ ನಲ್ಲಿ ಭಾರತ ಏನೇನು ಮಾಡ್ತಿದೆ ಅಂತ ನೋಡ್ಕೊಂಡಿದ್ವಿ. ಸೆಮಿಫೈನಲ್ ಅಲ್ಲಿ ಭಾರತ ಸೋತ್ ಮೇಲೇನೆ ಭಾರತದ ತರುಣರು ಯುದ್ಧ ಏನಾಗ್ತಿದೆ ಅಂತ ಗಮನಿಸ್ಲಿಕ್ಕೆ ಬಂದಿದ್ದು. ಆದ್ರೆ ಆಗ್ಲೂ ಕೆಲವರು ಪ್ರೇರಣೆ ಕೊಟ್ಟವರಿದ್ರು, ಬಹಳ ಬಾರಿ ನೆನಪಿಸ್ಕೋತೀನಿ. ಎಂತೆಂಥ ಪ್ರೇರಣೆ ಗೊತ್ತೇನು, 10 ವರ್ಷದ ಒಂದು ಹುಡುಗಿ ಸುದ್ದಿ ಪೇಪರ್ ಅಲ್ಲಿ ಬಂದಿತ್ತು. ಓದ್ತಾ ಕೂತ ನಾನು ರೋಮಾಂಚಿತನಾಗ್ಬಿಟ್ಟೆ. 10 ವರ್ಷದ ಹುಡುಗಿ ಯೋಚನೆ ಮಾಡಿದ್ಲಂತೆ, ಇವರೆಲ್ಲ ನಮಗೋಸ್ಕರ ಪ್ರಾಣ ಕೊಡ್ತಾರಲ್ಲ, ನಾನು ಇವರಿಗೆಲ್ಲ ಏನಾದರೂ ಕೊಟ್ಟರೆ ನಮ್ಮ ಅಪ್ಪನ ದುಡ್ಡು ಕೊಟ್ಟಂತಾಗುತ್ತೆ, ನಾನೇನಾದರೂ ಕೊಡಬೇಕು ಅಂತ ಏನ್ ಮಾಡ್ತಿದ್ಲಂತೆ ಗೊತ್ತಾ, ತನ್ನ ಬ್ಯಾಗ್ ಅನ್ನ ತೆಗೆದು ಮುಂಬೈ ಟ್ರೈನ್ ಅಲ್ಲಿ ಕಡೆ ಬಿಸಾಕಿ ತಾನು ದೇಶಭಕ್ತಿ ಗೀತೆಗಳನ್ನು ಹಾಡ್ತಾ ಭಿಕ್ಷೆ ಬೆಳ್ತಿದ್ಲಂತೆ. ಒಂದು 20-22 ದಿನ ಭಿಕ್ಷೆ ಒಟ್ಟಾರೆ ಕಲೆಕ್ಟ್ ಆಗಿದ್ದನ್ನ ಅಪ್ಪನ ಕೈಯಲ್ಲಿ ಕೊಟ್ಟು ಹೇಳ್ತಾಳಪ್ಪ, ಇದ್ ನಾನು ದುಡ್ದಿರೋದು ನಮ್ಮ ಸೈನಿಕರಿಗೆ ಕಳ್ಸ್ಕೊಡ್ತೀನಪ್ಪ ಅಂತ. ಏನ್ ಜೀವರಿ ಅವಳದು, ಇವತ್ತವಳಿಗೆ 20 or 22 ವರ್ಷ ಇದ್ದಿರ್ಬೋದು. ಈ ಹೊತ್ತಲ್ಲಿ ಅವಳು ನೆನೆಸ್ಕೊಳ್ಬೇಕಾದ್ರೆ ಬಹಳ ಪ್ರೇರಣೆ ಪಡೆದಿದ್ದೀನಿ ಅವಳಿಂದ. ಎಂತ ಅದ್ಭುತವಾದ ಹುಡುಗಿ, 10 ವರ್ಷದ ಹುಡುಗಿ ಹಿಂಗ್ ಮಾಡಿದ್ಲಲ್ಲ. ದೆಹಲಿಯ ರೆಡ್ ಲೈಟ್ ಏರಿಯಾದಲ್ಲಿ ವೇಶ್ಯರೇ ಇರುವಂತ ಜಾಗದಲ್ಲಿ ಆ ವೇಶ್ಯರು ಪ್ರತಿನಿತ್ಯ ಪೇಪರ್ ಓದಿದ್ರಂತೆ, ಸೈನಿಕರು ನಮಗೋಸ್ಕರ ಇಷ್ಟೆಲ್ಲ ಕೊಟ್ಟಿರಬೇಕಾದ್ರೆ ನಾವೇನ್ ಕೊಡ್ಬೋದು ಅವರಿಗೋಸ್ಕರ ಅನ್ಕೊಂಡು ಆ ವೇಶ್ಯ ಸಂಘದವ್ರು ಹೇಳ್ತಾರಂತೆ, ಇವತ್ ಒಂದು ದಿನ ನಾವೇನ್ ದುಡಿತೀವಲ್ಲ ಆ ದುಡ್ಡು ಎಷ್ಟು ಬರುತ್ತೋ ಅದನ್ನ ಅವ್ರ ಕಲ್ಯಾಣಕ್ಕೋಸ್ಕರ ಕೊಡೋಣ ಅಂತ ಹೇಳಿ 22-40 ರೂಪಾಯಿ ರೇಂಜಿನ ಒಂದು ಅಮೌಂಟ್ ಅನ್ನ ಸಂಜೆ ವೇಳೆಗೆ ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಕಳಿಸ್ಕೊಡ್ತಾರಲ್ಲ, ಧನ್ಯರೀ ಆ ವೇಶ್ಯರು. ತಮ್ಮ ದೇಹವನ್ನು ಮಾರ್ಕೊಂಡಾದ್ರೂ ಕೂಡ ನಮ್ಮ ಸೈನಿಕರಿಗೇನಾದ್ರೂ ಕೊಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ನನಗೆ ಬಹಳ ಬಾರಿ ನೆನಪಿಸ್ಕೊಂಡಾಗ ವಾಹ್ ಈ ದೇಶದ ತಾಕತ್ ಎಂಥದ್ದು ಅಂತ ಅನ್ಸುತ್ತೆ. ನಿಮ್ಗೆ ಗೊತ್ತಿರಲಿ, ಈ ದೇಶವನ್ನು ಕಂಡು ಜಗತ್ ನಡಗೋದು ಅದಕ್ಕೋಸ್ಕರವೇ. ಈ ದೇಶದ ಶಕ್ತಿ ಎಂಥದ್ದು ಅಂತಂದ್ರೆ, ಇವರು ಮಲ್ಕೊಂಡ್ರೆ ಕುಂಭಕರ್ಣಂತರ ಗೊರಕ್ಕೆ ಹೊಡೆದು ನಿದ್ದೆ ಮಾಡಬಲ್ಲರು, ಎದ್ದು ಬಿಟ್ರೆ ಆಂಜನೇಯಂತರ ಲಂಕೆಗೆ ಬೆಂಕಿ ಇಡಬಲ್ಲರು ಅಂತ ಸ್ಪಷ್ಟವಾಗಿ ಜಗತ್ತಿಗೆ ಗೊತ್ತಿದೆ. ಅದಕ್ಕೆ ನಾವು ಮಲಗಿರೋದನ್ನೇ ಕಾಯ್ಕೊಂಡಿರ್ತಾರೆ, ಎಷ್ಟು ದೀರ್ಘಕಾಲ ಮಲಗಿರ್ತೀವೋ ಅಷ್ಟು ದೀರ್ಘಕಾಲ ಮಲಗಿರಲಿ ಅಂತ. ಹಾಗೆ ಮಲಗಿಸ್ಲಿಕ್ಕೋಸ್ಕರ ಏನೆಲ್ಲ ಬೇಕೋ ಆ ಪ್ರಯಾಸ ಮಾಡ್ತಾರೆ. ಇವತ್ತು ಜಗತ್ನಲ್ಲಿ ನಮ್ಮ ಕಾಂಪಿಟೇಟರ್ ಯಾರು ಅಂತ ನಿಮ್ಮನ್ನು ಕೇಳಿದ್ರೆ, ನಾವು ಅನ್ಕೊಳ್ತೀವಿ ಚೀನಾ ಕಾಂಪಿಟೇಟರ್, ನಾವು ಅನ್ಕೊಳ್ತೀವಿ ಅಮೆರಿಕಾ ಕಾಂಪಿಟೇಟರ್ ಅಂತಿಲ್ಲ. ಅದನ್ನ ನಿಜ ಹೇಳ್ತೀನಿ, ಭಾರತಕ್ಕೇನಾದ್ರೂ ಕಾಂಪಿಟೇಟರ್ ಇದ್ರೆ ಅದು ಭಾರತ ಮಾತ್ರ. ಜಗತ್ನಲ್ಲಿ ಇನ್ಯಾರಿಗೂ ನಮ್ಮನ್ನು ಕಾಂಪೀಟ್ ಮಾಡೋ ಶಕ್ತಿಯೇ ಇಲ್ಲ, ನಮಗೆ ನಾವೇ ಕಾಂಪಿಟೇಟರ್. ನಮ್ಮನ್ನು ಮಲಗಿಸೋದು ಭಾರತದವರೇ, ಜಾಗೃತಗೊಳಿಸೋದು ಭಾರತದವರೇ. ಯಾರು ಮಲಗಿಸ್ತಾರೋ ಅವ್ರನ್ನ ಕರ್ಕೊಂಡು ಬಂದು 4 ಬಾರಿಸೋ ತಾಕತ್ ನಮಗಿದ್ರೆ, ಅಷ್ಟು ಜಾಗೃತಿ ನಮ್ಮೊಳಗಿದ್ರೆ ಈ ದೇಶವನ್ನು ಆದಷ್ಟು ಜಗತ್ ಹೇಳುತ್ತೆ ಯಾವ ರಾಷ್ಟ್ರ ಬೇಕಿದ್ರೂ ನಾಶವಾಗಬಹುದು, ಭಾರತ ನಾಶವಾಗೋದು ಸಾಧ್ಯವಿಲ್ಲ. ಯಾಕೆಂದ್ರೆ ಈ ದೇಶದ ಪೂರ್ವಜರು ಅಂತ ಸಿಸ್ಟಮ್ ತಯಾರು ಮಾಡಿದ್ದಾರೆ ಅಂತ ಹಿಂಗಿದ್ದು ಕೂಡ ತಲೆ ತಗ್ಗಿಸಿ ನಿಲ್ತೀವಲ್ಲ. ನನ್ನ ನೆಚ್ಚಿನ ಮಿತ್ರರೇ, ಇವತ್ತು ಭಾರತ ಆರ್ಡಿನರಿ ರಾಷ್ಟ್ರವಲ್ಲ, ಜಗತ್ತಿನ 5 ರಾಷ್ಟ್ರಗಳಿಗೆ ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡಬಲ್ಲಂತ ಟೆಕ್ನಾಲಜಿ ಗೊತ್ತಿದೆ, ಒಂದು ನಮ್ದು. ಜಗತ್ತಿನ 4 ರಾಷ್ಟ್ರಗಳಿಗೆ ಮಾತ್ರ ಕ್ರಯೋಜನಿಕ್ ಎಂಜಿನ್ ನಿಂದ 3 ಉಪಗ್ರಹವನ್ನು ಕಕ್ಷೆಗೆ ಕೂರಿಸಬಲ್ಲಂತ ಟೆಕ್ನಾಲಜಿ ಗೊತ್ತಿದೆ, ಒಂದು ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಧಾನ್ಯ ಉತ್ಪಾದನೆ ಮಾಡೋ ಜಗತ್ತಿನ 2 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಟ್ಟೆ ಉತ್ಪಾದನೆ ಮಾಡೋ ಜಗತ್ತಿನ 2 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಜ್ರವನ್ನು ಕಟ್ ಮಾಡುವಂತ ಜಗತ್ತಿನ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಇಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ಜಗತ್ತಿನ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡಾಕ್ಟರ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಅತ್ಯಂತ ಹೆಚ್ಚು ಡೆಂಟಲ್ ಡಾಕ್ಟರ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಉದ್ಯೋಗಿಗಳನ್ನು ಹೊಂದಿರುವಂತಹ ಜಗತ್ತಿನ ಅತ್ಯಂತ ದೊಡ್ಡ ಸಂಸ್ಥೆ ಇಂಡಿಯನ್ ರೈಲ್ವೆ ನಮ್ದು. ಜಗತ್ತಿನ ಅತ್ಯಂತ ದೊಡ್ಡ ಸಾರ್ವಜನಿಕ ಸೇವಾ ಸಂಸ್ಥೆ, ಸ್ವಯಂ ಸೇವಾ ಸಂಸ್ಥೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ್ದು. ಜಗತ್ತಿನ ಅತ್ಯಂತ ಹೆಚ್ಚು ಚಿನ್ನ ಖರೀದಿ ಮಾಡೋ ಹೆಣ್ಣು ಮಕ್ಕಳು ಭಾರತದವರೇ, ಇನ್ಯಾರೂ ಇಲ್ಲ. ಏನ್ ಕಡಿಮೆ ಅನ್ಕೊಂಡಿದ್ರೆ ನೀ ಸಾಮರ್ಥ್ಯನ, ಚೀನಾ ನಮ್ಮ ವಿರುದ್ಧ ಬಿದ್ದುಬಿಟ್ಟಿದೆ, ಹಠಕ್ಕೆ ಬಿದ್ದುಬಿಟ್ಟಿದೆ, ಭಾರತಕ್ಕಿಂತ ಚಿನ್ನ ಜಾಸ್ತಿ ಖರೀದಿ ಮಾಡಬೇಕು ಅಂತ ಜನರಿಗೆ ಹೇಳಿದೆ. ದುಡ್ಡು ಬ್ಯಾಂಕ್ ಅಲ್ಲಿ ಇಡಬೇಡಿ, ಚಿನ್ನದ ಗಟ್ಟಿ ಖರೀದಿ ಮಾಡಿ ಅಂತ. ಅವರೆಲ್ಲ ಚಿನ್ನದ ಗಟ್ಟಿ ಖರೀದಿ ಮಾಡ್ತಿದ್ದಾರೆ, ಪಾಪ ದೌರ್ಭಾಗ್ಯ. ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ.
ನನ್ನ ದೇಶದ ಹೆಣ್ಮಕ್ಕಳು ನೋಡ್ರಿ, ಮದುವೆಗೆ ಮುಂಜಿಗೆ ಹೋಗ್ತಾರೆ, ಏನ್ ಮದುಮಗನ್ ನೋಡ್ಲಿಕ್ಕೆ ಹೋಗೋದವರು? ತಾವು ಹಾಕೊಂಡ್ರು ಒಡವೆ ತೋರಿಸ್ಲಿಕ್ಕೆ ಅಂತಾನೆ ಹೋಗೋದು, ಇದೊಂದು ಅಪರೂಪದ ಸಂಗತಿ. ಈ ಒಡವೆ ಮಾಡ್ಕೊಂಡು ಹಾಕೋಬೇಕು ಅಂತ ಚಿನ್ನದ ಮೂಲಕ ಹೇಳ್ಕೊಟ್ಟಿದ್ದಾರಲ್ಲ, ಆರ್ಡಿನರಿ ಅಲ್ಲ ಇದು. ನಾನೊಂದ್ಸಲ ಕೇಳಿದೆ, ಈ ದೇಶದಲ್ಲಿ ಒಟ್ಟು ಚಿನ್ನ ಎಟ್ಟಿರ್ಬೋದು, ಎಲ್ಲ ಮನೆಯಿಂದ ಚಿನ್ನ ಕಸಿದುಕೊಂಡು ಬಂದು ಗುಡ್ಡೆ ಹಾಕಿದ್ರೆ ಈ ದೇಶದ ಚಿನ್ನದ ದಾಸ್ತಾನು ಆನ್ ಆನ್ ರೌಂಡ್ 50,000 ಟನ್ ನಿಂದ 1,00,000 ಟನ್ ಇರಬಹುದು ಅಂತ. ಗ್ರಾಮಿಗೆ 3,000 ರೂಪಾಯಿ ಅಂತ ಲೆಕ್ಕ ಹಾಕಿ ನೋಡಿ, 1,00,000 ಟನ್ ಎಷ್ಟಾಯ್ತು ಅಂದ್ರೆ ನಾವು ನೀವು ಊಹಿಸ್ಲಿಕ್ಕಾಗದೆ ಇರೋಷ್ಟು ಹಣ ಭಾರತದಲ್ಲಿದೆ. ನಾವು ಹೇಳ್ತೀವಿ, ಬಡ ರಾಷ್ಟ್ರ ಸಾರ್ ಭಾರತ. ಭಾರತ ಬಡ ಅಲ್ಲ ರೀ, ಮನಸ್ಸುಗಳು ಬಡವಾಗೋಗಿವೆ. ಇವತ್ತು ಎದೆ ಎತ್ಕೊಂಡು ಎದೆ ತಟ್ಕೊಂಡು ಹೇಳಿ, ಸಾರೆ ಜಹಾ ಸೆ ಅಚ್ಚಾ ಹಿಂದೂ ಸಿತಾ ಹಮಾರಾ, ಸಾರೆ ಜಹಾ ಸೆ ಅಚ್ಚಾ ಹಿಂದೂ ಸಿತಾ ಹಮಾರಾ.